ಮಂಗಲಕ್ಕ ಇದ ಒಂದ ಸಂಘ ಮಾಡ್ಯಾರ ಹೆಣ್ಮಕ್ಳ ಅದ ಹೊಸ ಪದ್ಧತಿ ಹೇಳಿ ತರಬೇತಿ ಕೊಡ್ತನಂತ ಹೇಳಿ ಹೇಳಣ ಯಾ ಪದ್ಧತಿ ಪ್ರಕಾರ ಹಾಕಿ ಬೆಳೆಸಿದ್ರು ಏನೇನು ಮಾಡ್ರಿ ಪದ್ಧತಿ ಮೊದಲ ಗೊಂಜಾಳ ಹಾಕೋಕ್ಕಿಂತ ಮೊದಲ ಬೀಜೋಪಚಾರ ಮಾಡಿದ್ರು ನಾವ ಒಂದ ಭಾಗ ಆಕಳ ಗೋಮೂತ್ರ ಒಂಬತ್ತು ಭಾಗ ನೀರ ಕೂಡಿಸಿ ಇವ ತೇಲಾಡುವಂತ ಬೀಜ ಇವ ನಾಟೋದಲ್ರು ಸಟ್ ಬೀಜರು ಇವನ್ನ ತೆಗದ ಗಟ್ ಬೀಜ ಹಾಕ್ಬೇಕ್ರಿ ಹತ್ತು ನಿಮಿಷ ಆದ ನಂತರ ಬೀಜೋಪಚಾರ ಆತು ನೆಳ್ಳಾಗ ಆರು ಹಾಕ್ಬೇಕ್ರಿ ಇವನು ಈಗ ಹೆಚ್ಚಿಗೆ ಕಾಳು ಹಾಕಬೇಕಾದ್ರೆ ಒಂದು ಲೀಟ್ರ್ ಆಕಳು ಗೋಮೂತ್ರ ಹಾಕಬೇಕು ಅದ ನಂತರ ಒಂಬತ್ತು ಲೀಟ್ರ್ ನೀರು ಕೂಡಿಸಿ ಬೀಜ ಹಾಕಿ ಹತ್ತು ನಿಮಿಷ ನೆನೆ ಇಡಬೇಕ್ರಿ ಇದು ಸಾಲಿಂದ ಸಾಲಿಗೆ ಎರಡು ಪೂಟ ಸಾಲ ಹೊಡಿಸಿದ್ರು ನಾವು ಆನಂತರ ಇದು ಬೀಜಿಂದ ಬೀಜಿಗೆ ಸವಾ ಪೂಟದಂತೆ ಬೀಜ ಹಾಕಿದ್ರು ಇದು ಸವಾ ಪೂಟಿಗೆ ಒಂದೊಂದು ಬೀಜ ಸಾಲ ಬಿಟ್ಟ ನಂತರ ಸಾಲ ಗೊಬ್ಬರ ಹಾಕಕ್ ಹೇಳಿದ್ರಿ ಅದಕ್ಕೆ ಸಾಲ ಗೊಬ್ಬರ ಅಂದ್ರೆ ಎಂತದ್ ಹಾಕಿರಿ ಹೀರೇಣ್ಣ ಅಲ್ರಿ ಅದ ನಮ್ಮ ದನಗೊಳ ಕತ ಹಾಕಿದ್ರಿ ಕತ ಹಾಕಿ ಒಂದ್ ಸೈಡ್ ಒಂದ್ ಹತ್ತು ಸಾಲ ಏರ್ ಮಡಿ ಮಾಡಿದ್ರಿ ಏರ್ ಮಡಿಗೆ ಬೀಜ ನೆಡಾಕ ಹೇಳಿದ್ರಿ ಸವಾ ಪೂಟಿಗೆ ಒಂದೊಂದ ಬೀಜ ನೆಟ್ಟಿದ್ರು ಹದಿನೈದು ದಿವಸಗೊಮ್ಮೆ ಹೆಣ್ಮಕ್ಳ ಕೂಡಿ ತರಬೇತಿ ಇದನ್ನ ಮಾಹಿತಿ ತಗೊಂಡ್ರಿ ಅದ ಬೆಳಿ ಹೆಂಗ್ ಬತ್ತು ಹೆಂಗಿಲ್ಲ ನೋಡತ್ತಿದ್ರಿ ಆ ನಂತರ ಒಂದ ತಿಂಗಳ ಆದ ನಂತರ ಬಿಸಿಲು ಬಾಳ ಬಡಿ ಹಾಕೈತ್ರಿ ಇದ ಬೆಳಿ ಒಣಗತೈತಿ ಅಂತ ಹೇಳಿ ಮಲ್ಚಿಂಗ ಮ್ಯಾಲ ಹೊದಿಕೆ ಮಾಡ್ಬೇಕು ಅಂತ ಸಂಘದವ್ರ ಬಂದ್ ಹೇಳಿರಿ ಹೆಂಗ್ ಮಾಡ್ರಿ ಮಲ್ಚಿಂಗ್ ಮಲ್ಚಿಂಗ್ ಅಂದ್ರೆ ಈ ಗೊಬ್ಬರ ತಪ್ಪಲ ಸಾಗವಾಣಿ ತಪ್ಪಲ ಹಿಂಗ ಇದ ಕಸಾನು ಬರೋದಿಲ್ಲ ಮತ್ತು ಮಳೆ ಕಮ್ಮಿ ಇರೋದರಿಂದ ಈ ತೇವಾಂಶವು ಕಾದಿಟ್ಕೋತೈತ್ರಿ ಇದು ಕಸ ಎಳುವುದಿಲ್ಲ ಮತ್ತು ಆಳುಗಳು ಖರ್ಚು ಉಳಿತೈತ್ರಿ ಇದು ಮೇಲೋದಿಕೆ ಮಾಡಬೇಕಾದ್ರೆ ಗೊಬ್ಬರ ತಪ್ಪಲ ಹಾಕ್ಬೇಕ್ರಿ ಅದಕ್ಕೆ ಅದು ಗೊಬ್ಬರ ತಪ್ಪಲ ಹಾಕಿತಂದ್ರೆ ಕಥಾನೂ ಆಗ್ತೈತ್ರಿ ಹುಳುಗೆಲ್ಲ ನಡೀತೈತ್ರಿ ಮತ್ತು ಬೇವಿನ ತಪ್ಪಲ ಮತ್ತು ನೆಲಗೇರಿ ತಪ್ಪಲ ಇದನ್ನೆಲ್ಲ ಹಾಕ್ತವ್ರಿ ನಮ್ಮ ಜಮೀನದಾಗ ಸಿಕ್ಕದ್ದು ಎಲ್ಲ ಇದೆಲ್ಲ ಬೆಳಸಾಕ ಖರ್ಚು ಭಾಳ ಬಂದಿರ್ಬೇಕ್ರಲ್ಲೇ ಇದು ಅಕ್ಕ ನಮಗೆ ಖರ್ಚು ಏನು ಭಾಳ ಬಂದಿಲ್ಲ ಇದು ನಮಗೆ ಮಣಿದ ಕತ ಮಣಿ ಬೀಜ ಮತ್ತು ಇದು ಮಲ್ಚಿಂಗ್ ಮಾಡ್ರೆ ಇದು ಆಳ ಕಸ ತೆಗಿಯೋ ಆಳ ಖರ್ಚು ಉಳಿತು ಕಸ ಹೇಳಲಿಲ್ಲ ಅದ ಆ ನಂತರ ನೀರು ಹಾಸುದ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ನೀರು ಹಾಸಿದ್ವು ಅದು ನೀರು ಉಳಿತಾಯ ಆಯ್ತು ಮತ್ತು ಇದು ಪ್ಯಾಕೆಟ್ ಬೀಜ ತಂದು ಹಾಕ್ಬೇಕಾದ್ರೆ ಖರ್ಚು ಏಳ್ನೂರ ಎಂಟುನೂರ ಪ್ಯಾಕೆಟ್ಗೆ ತೊಗೊಯ್ತಿರು ಅದು ಖರ್ಚು ಉಳಿತು ಖರ್ಚಾಗೋದಿಲ್ರಿ ಹಾ ಚಲೋ ಇರಲಿಲ್ಲ ಇದು ಆಳ ಖರ್ಚು ಕಸ ತೆಗಿದು ಒಂದು ಉಳಿತಾಯ ಆಯ್ತು ಅದು ಒಂದು ನೂರ ಐದ್ನೂರು ರೂಪಾಯಿ ಖರ್ಚು ಬರ್ತಿತ್ತು ಆಳಗೊಳ್ದ ಕಸ ತೆಗ್ಸದ ಮತ್ತು ಗುಳಿಗೆ ಲಾಗೋಡ ಇದನ್ನ ಸಂಪೂರ್ಣ ಹಾಕ್ಬೇಕಾರ ಅದು
ಸಾವಿರ ಎರಡು ಮೂರು ಸಾವಿರ ಖರ್ಚು ಬರ್ತಿತ್ತು, ಅದು ಉಳಿತು. ಇದೊಂದು ಐದಾರು ಏಳು ಸಾವಿರ ತಕ ಖರ್ಚು ಉಳಿತಾರಲ್ಲ ಅಕ್ಕ. ಯಾಕೆ ಹಿಂಗಾಗಿದ್ರ? ಇದ ನಮ್ಮ ರೈತ ಪದ್ಧತಿಲೆ ಒಂದ್ ಸ್ವಲ್ಪ ಕಾಳ ದಟ್ಟ ಹಾಕಿದ್ರಿ ನಮ್ಮ ಹೆಣ್ಮಕ್ಳ. ದಟ್ಟ ಆಗುದ್ರ ಸಂಬಂಧ ಹಿಂಗ ಸಣ್ಣ ಆಗೈತ್ರಿ, ಅದು ಎತ್ತರ ಆಗಿಲ್ರಿ. ಇದ ಬಲಗಡೆ ಹಿಡ್ಕೊಂಡದ್ದು ಸವಾ ಪೂಟಿಗೆ ಒಂದು ಕಾಳ ನೆಟ್ಟದ್ದು. ಹಾ, ಅಂದ್ರೆ ಸುಸ್ಥಿರ ಪದ್ಧತಿ. ಹಾ, ಸುಸ್ಥಿರ ಪದ್ಧತಿ ಒಳಗೆ ಎಷ್ಟು ಎಷ್ಟು ಅಂತರಕ್ಕೆ ಹಾಕಿರ್ರಿ? ಇದನ್ನ ಸವಾ ಪೂಟಿಗೆ ಒಂದು ಬೀಜ ಹಾಕಿದ್ದು. ಹಾ, ಸಾಲಿನ ಸಾಲಿಗೆ ಎಷ್ಟು ಹಾಕಿರ್ರಿ? ಎರಡು ಪೂಟಿಗೆ ಒಂದು ಸಾಲ, ಸಾಲಿನ ಸಾಲಿಗೆ ಎರಡು ಪೂಟು. ನಿಮ್ಮ ಕೈಯಾಗ ಎಡಗಡೆಗೆ ಇರೋದು ನಮ್ಮ ರೈತ ಪದ್ಧತಿಯಲ್ಲಿ ಅರ್ಧ ಪೂಟಿಗೆ ಒಂದು ಬೀಜ ನೆಟ್ಟದ್ದು, ಇದು ಎರಡು ಪೂಟಿಗೆ ಸಾಲ ಇದ್ದು. ಇದು ಬೇರ ಹೆಚ್ಚಿಗೆ ಬಿಟ್ಟು ದಟ್ಟ ಪೋಷ್ಟ ಬೆಳೆದೈತ್ರಿ. ಹಾ ಹಾ, ಸುಸ್ಥಿರ ಪದ್ಧತಿಯಲ್ಲಿ. ಸುಸ್ಥಿರ ಪದ್ಧತಿಯಲ್ಲಿ ಹೇಳಿದ್ದು. ಹಾ, ಇದ ನಮ್ಮ ರೈತ ಪದ್ಧತಿಯಲ್ಲಿ ಮಾಡಿದ್ದು ಬೇರು ಕಮ್ಮಿ ಬಿಟ್ಟತ್ತಿರಿ, ದಷ್ಟು ಪೂಟ ಬೆಳೆದಿಲ್ಲ. ಸವಾ ಪೂಟಿಗೆ ಒಂದು ಬೀಜ ನೆಟ್ಟದ್ದು, ಹತ್ತು ಪೂಟು ಹಿಂಗೆ ಹತ್ತು ಪೂಟು ಕಟಾವು ಮಾಡಿ ತೂಕ ಮಾಡಿ 10 ಕಿಲೋ ಆಗೈತ್ರಿ. ಅರ್ಧ ಪೂಟಿಗೆ ಒಂದು ಬೀಜ ನೆಟ್ಟದ್ದು, ಇದು ಹಿಂಗೆ ಹತ್ತು ಪೂಟ ಕಟಾವು ಮಾಡಿ ಇದು 8 ಕಿಲೋ ಆಗೈತ್ರಿ. ಎಷ್ಟು ಫರಕ್ ಆಗೈತಿ ನಿಮ್ಮ ಪ್ರಕಾರ ಹಂಗಾರೆ ಎರಡು ಪದ್ಧತಿಗಳ ಮಧ್ಯ? ಸವಾ 2 ಕಿಲೋ ಫರಕ್ ಆಗೈತೆ. ತೆನೆ ಯಾವ್ದ್ರಲ್ಲಿ ಚಲೋ ಬಂದೈತಿ ನಿಮ್ಮ ಪ್ರಕಾರ? ಇದು ಈ ಗುಣಮಟ್ಟ ಇಂಥದ್ದೆಲ್ಲ ಯೋಚನೆ ಮಾಡಿದ್ರ ದೂರ ದೂರ ಹಾಕಿದ್ದ ಸರಿ ಮಾ. ಇದನ್ನ ಖಾಲಿ ಬಿಟ್ಟೆರಿ ಅಣ್ಣ? ಇದು ನೋಡ್ರಿ ಅಕ್ಕ, ಇದು ಪ್ಯಾಕೆಟ್ ಬೀಜ ತಂದಿದ್ರು ನಾವು. ಮೊದಲ ಮಾಡು ಪದ್ಧತಿಲೆ ಕಾಳ ಹಾಕಿದ್ದು ರೀ, ಅದಾಗ 49 ಬೀಜ ಹಾಕಿದ್ದು ರೀ. ಅವ 13 ಬೀಜ ಅಟ್ಟ ಬಂದು ರೀ. ಆ ಬಾಳ ಹಂಗಲ ಆಗಿಬಿಟ್ಟು ನಾಶ ಆಗ್ತೈತೆ ಅಂತೇಳಿ ಮೂರದ ಮೆಂತೆ ಹಾಕಿ ಒಂದ 10-15 ಸಾವಿರ ಮೆಂತೆ ಆತ್ರಿ ನಮ್ಗೆ. ನಮ್ಮ ಹೆಣ್ಮಕ್ಳ ಸಂಘ ಮಾಡಿದ್ರಿಂದ ಮನೆಗೆ ನಮ್ಮ ತೋಟಕ್ಕೆ ಬಂದನ ಇದ ತರಬೇತಿ ಕೊಟ್ಟಾರಿ. ಬೆಳೆ ಬೆಳೆಸೋದು ಹೆಂಗ, ಮತ್ತು ಖರ್ಚು ಉಳಿತಾಯ ಮಾಡೋದು ಹೆಂಗ ಅನ್ನೋದ ಎಲ್ಲ ನಮಗೆ ಹೇಳಿಕೊಟ್ಟಾರಿ. ಹೆಣ್ಮಕ್ಳದಿಂದನ ಈ ಹೊಸ ಪದ್ಧತಿ ಮಾಡಕ್ಕೆ ಸ್ಟಾರ್ಟಿಂಗ್ ಆಗೈತ್ರಿ ನಮಗೀಗ. 6-10 ಮಂದಿ ಕೂಡಿಸಿ ಇದನ್ನ ಮಾಡಿ ಹಿಂಗೆ ಮಾಡೋಣ ಅಂತ ಹೇಳಿ ಅಂದ ಮಾಡಿದ್ರಿ. ಸಂಘದವ್ರು ಕೂಡಿಸಿ ಮಾಡಿದ್ರಿ. ಎಷ್ಟು ಮಂದಿ ಇದೇರಿ? 19 ಮಂದಿ ಇದೇರಿ. ಎಷ್ಟು ದಿನಕ್ಕೊಮ್ಮೆ ಕೊಡ್ತೇವ್ರಿ? 8 ದಿನಕ್ಕೊಮ್ಮೆ ಕೊಡ್ತೇವ್ರಿ. ಇದು ಯಾವಾಗ ನಡಿತೈತ್ರಿ ಭೂಮಿದಕ್ಕೆ ಕೆಲಸ ಎಲ್ಲ ರೀ? 15 ದಿವಸಕ್ಕೊಮ್ಮೆ ನಡಿತೈತ್ರಿ ಇದೆಲ್ಲ. ನಾವು ರೊಕ್ಕ ತುಂಬೋದು ಇದನ್ನ ಮಾಡೋದು 8 ದಿವಸಕ್ಕೊಮ್ಮೆ ಮಾಡ್ತೀವ್ರಿ. ಅಂತ ಇದನ್ನೆಲ್ಲ ಇದನ್ನ ಮಾಡ್ಬೇಕಾರೆ 15 ದಿವಸಕ್ಕೊಮ್ಮೆ ಮಾಡ್ತೇವ್ರಿ. ಹಾಂ, ಯಾರ್ಯಾರು ಬರ್ತಾರ್ರಿ ನೋಡಕ್ಕ? ರೈತರು ಬರ್ತಾರ್ರಿ? ಹಾಂ, ರೈತರು ಬರ್ತಾರೆ. ಏನತ್ತಾರ್ರಿ ರೈತರು ಬಂದು? ಏನು ಚಲೋ ಬೆಳ್ದೈತ್ರಿ, ನಾವು ಅಷ್ಟು ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರಲ್ಲೇ ಬಂದು. ನಮ್ಗೆ ಅಷ್ಟು ಖರ್ಚು ಕಡಿಮೆ ಆಗೈತ್ರಿ, ನಮ್ದಟ ಹಿಂಗೆ ಬೆಳ್ದೈತ್ರಿ. ಬೆಳೆದು ನೋಡಿ ಎಲ್ಲರೂ ಬಂದು ಅಟ್ ಇದನ್ನ ಮಾಡ್ತಾರೆ. ಅಟ ಖರ್ಚು ಕಡಿಮೆ ಆಗೈತ್ರಿ, ಖರ್ಚು ಇದಾಗೈತ್ರಿ. ಮಾಡ್ಕೊಂಡ್ರಿ ಅಂದ್ರೆ ಅಟ ನಡಿದೈತ್ರಿ ಎಲ್ಲ.